ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸದಾ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಸೊ ತುಂಬ ಹೆಲ್ತ್ಗೆ ಒಳ್ಳೆಯದು, ಹಾಗೆ ಟೇಸ್ಟನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಮಂತ್ಲಿ ಇಲ್ಲ ವೀಕ್ಲಿ ಒನ್ಸ್ ಈ ಸಾಂಬಾರನ್ನು ಮಾಡ್ಕೊಂಡು ತಿಂದರೆ ಯಾವುದೇ ಕೂಡ ನಾನ್ ವೆಜ್ಗೂ ಕೂಡ ಕಡಿಮೆ ಇರೋದಿಲ್ಲ. ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಸೊ ಇಲ್ಲಿ ಮೊಳಕೆ ಕಟ್ಟಿದಂಥ ಹುರುಳಿಕಾಳನ್ನ ನಾನು ಎರಡು ಸರಿ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಬೇಕಾಗಿರುವಂಥ ವೆಜಿಟೇಬಲ್ಸು, ಎರಡು ಬದನೆಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಏನು ಬುಡ ಸಮೇತ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಹಾಗೆ ಎರಡು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ರುಬ್ಬೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಎರಡು ಮೀಡಿಯಂ ಸೈಜ್ದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ನಾನಿಲ್ಲಿ ಡೈರೆಕ್ಟ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ, ನಾನು ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು, ಹಾಗಾಗಿ ನಾನಿಲ್ಲಿ ಸುಲ್ಕೊಂಡಿಲ್ಲ ಬೆಳ್ಳುಳ್ಳಿನ. ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆಯಷ್ಟು ಸೋಂಪು. ಸೋಂಪು ಜಸ್ಟ್ ಫಾರ್ ಟೇಸ್ಟ್ಗೆ, ಬೇಕನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ, ಡೈಜೆಷನ್ಗೆ ಒಳ್ಳೆಯದು, ಹಾಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರೋಲ್ಲ. ಹಾಗೆ ಧನಿಯಾ ಪುಡಿ, ಇದು ನಮ್ಮ ಸ್ಟೈಲ್ ಧನಿಯಾ ಪುಡಿ ಅಂದರೆ ನಾವೆಲ್ಲ ಸ್ಪೈಸಸ್ಸು, ಕಡಲೆ ಮತ್ತು ಬೇಳೆಗಳು, ಅಕ್ಕಿ ಎಲ್ಲನ ಹಾಕಿ ರುಬ್ಬಿಟ್ಕೊಂಡ್ರಂಥ. ಹಾಗಾಗಿ ನಾನು ಯಾವುದೇ ಬೇರೆ ಸ್ಪೇಸಸ್ನ ಆ್ಯಡ್ ಮಾಡ್ತಾ ಇಲ್ಲ. ಸಪೋಸ್ ನೀವು ಧನಿಯಾ ಪುಡಿ ಓನ್ಲಿ ಧನಿಯಾ ಮತ್ತು ಕಡಲೆ ಹಾಕಿ ರುಬ್ಕೊಂಡ್ರೋರಾದರೆ ಇದಕ್ಕೆ ಏನೋ ಒಂದು ಸ್ವಲ್ಪ ಚಕ್ಕೆ ಲವಂಗನ ಹಾಕಿ ರುಬ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಖಾರದ ಪುಡಿ ತಗೊಂಡಿದ್ದೀನಿ. ಸೊ ಇದ್ರ ಪ್ರಮಾಣ ಹೇಗೆ ತೊಗೋಬೇಕಂತ ಹೇಳಿದ್ರೆ, ಸೊ ನಾವು ಅರ್ಧ ಖಾರದ ಪುಡಿನ ತೊಗೊಂಡ್ರೆ ಅದರಲ್ಲಿ ಪೂರ್ತಿ ಅಂದರೆ ಒಂದು ಭಾಗ ಖಾರದ ಪುಡಿನ ತೊಗೊಂಡ್ರೆ ಎರಡು ಭಾಗ ಧನಿಯಾ ಪುಡಿ ತೊಗೋಬೋದು. ಸೊ ನೀವು ನೋಡ್ತಾ ಇರ್ಬೋದು, ಅರ್ಧ ಬಟ್ಲಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ, ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ. ತೆಂಗಿನಕಾಯಿ ಆದಷ್ಟು ಫ್ರೆಶ್ ಇದ್ರೆ ಹಾಕಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಣಗಿರೋದಿದ್ರೂ ಹಾಕಿ ಪರವಾಗಿಲ್ಲ. ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ, ಯಾಕಂದರೆ ಮಾರ್ನಿಂಗ್ ಟೈಮ್ ಟಿಫನ್ಗೆಲ್ಲ ಬೇಕಾಗುತ್ತೆ ಅಂತ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮಾಡೋದಕ್ಕೆ ಎಣ್ಣೆ. ಸೊ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಸೊ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಟೀ ಸ್ಪೂನಷ್ಟು ಸಾಸಿವೆ, ಒಂದು ಮೂರು ಕಡ್ಡಿಯಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಸೊ ಒಂದು ಬಾಣಲೆನ ಇಟ್ಕೊಳ್ಳೋಣ ಫಸ್ಟು. ಸೊ ಏನು ರುಬ್ಬೋದಕ್ಕೆ ಮಸಾಲೆನ ಹುರ್ಕೊಳ್ಳೋಣ. ಹಸಿ ಮಸಾಲೆ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಯಾಕಂದರೆ ಒಂದೇ ಸಲ ನಾವು ಇಡೋದ್ರಿಂದ. ಕಾಳೆಲ್ಲ ಬೇಯಿಸ್ಕೊಂಡಾದರೆ ಒಂದು ಕುದಿ ಹಾಕ್ಬೋದಿತ್ತು. ಸೊ ನಾನು ಇಲ್ಲಿ ಮಸಾಲೆನ ಹುರ್ಕೋತಿದ್ದೀನಿ, ಸಪೋಸ್ ನೀವು ಹಸಿದೆ ಹಾಕ್ತೀನಿ ಏನರೂ ಪ್ರಾಬ್ಲಮ್ ಇಲ್ಲ. ಸೊ ಈಗ ಫಸ್ಟಿಗೆ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಪುದೀನ, ಹಾಗೆ ಈ ಜೀರಿಗೆ ಮತ್ತು ಸೋಂಪನ್ನು ಹಾಕಿ ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲ, ಡೈರೆಕ್ಟಾಗಿ ನಾನು ಸಾರಿಗೆ ಆ್ಯಡ್ ಮಾಡ್ತೀನಿ. ನೀಟಾಗಿ ಬಾಡಿಸ್ಕೊಳ್ಳೋಣ. ಎಲ್ಲನೂ ಕೂಡ ಒಂದೇ ಸಲ ಹಾಕ್ಬೋದು, ತೆಂಗಿನಕಾಯಿ ಸ್ವಲ್ಪ ಲೇಟಾಗಿ ಹಾಕಿ, ಯಾಕಂದರೆ ತೆಂಗಿನಕಾಯಿ ಬೇಗ ತಳ ಹಾಕ್ಕೊಳ್ಳುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೋಣ. ಬೇಕಂದರೆ ಈ ಟೈಮ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೋಬೋದು. ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ, ಇನ್ನೇನು ಅದು ರುಬ್ಬಿರೋದ್ರಿಂದ ಏನು ರುಬ್ಬೋ ಅವಶ್ಯಕತೆ ಇರೋಲ್ಲ, ಮತ್ತು ಒಗ್ಗರಣೆಯಲ್ಲಿ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಟ್ಕೊಂಡು ತೆಂಗಿನಕಾಯಿನ ಹಾಕೊಳ್ಳಿ. ತೆಂಗಿನಕಾಯಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬರ್ತದೆ ಬೇಡ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದಾದಮೇಲೆ ನೀವು ಮಸಾಲೆನ ಹಾಕ್ಕೊಳ್ಳಿ, ಅಂದರೆ ಏನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ತೆಗೆದು ಇಟ್ಕೊಂಡಿರ್ತೀರಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರನ ಹಾಕ್ತಾ ಇದ್ದೀನಿ, ಮೀಡಿಯಮ್ ಆಗಿ ನಾವು ಖಾರ ತಿನ್ನೋದ್ರಿಂದ. ಕೆಲವೊಬ್ರು ಕಡಿಮೆ ತಿಂತಾರೆ, ಕೆಲವೊಬ್ರು ಜಾಸ್ತಿ ತಿಂತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇದು ಸ್ವಲ್ಪ ತಣ್ಣಗಾಗಲಿ, ಅದಾದಮೇಲೆ ನಾವು ರುಬ್ಕೊಳ್ಳೋಣ. ಸೊ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಸಾಂಬಾರ್ಗೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ, ನಾನಿಲ್ಲಿ ಒಂದು ಸಣ್ಣ ಸ್ಪೂನ್ ಇಟ್ಕೊಂಡಿದ್ದೀನಿ, ಹಾಗಾಗಿ ಒಂದು ನಾಲ್ಕೈದು ಸಲ ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಇಲ್ಲಿ ಹಿಂಗನ್ನು ಹಾಕ್ತಾ ಇಲ್ಲ ನಾನು, ಸೊ ಈ ಸಾಂಬಾರಿಗೆ ಹಿಂಗಷ್ಟು ಟೇಸ್ಟ್ ಚೆನ್ನಾಗಿರೋಲ್ಲ ಅನ್ನೋ ಕಾರಣಕ್ಕೆ. ನೀವು ಸಪೋಸ್ ಹಿಂಗೆ ಬೇಕಂದರೆ ಈ ಟೈಮ್ ಹಿಂಗನ್ನು ಹಾಕ್ಕೋಬೋದು ಒಗ್ಗರಣೆ ಟೈಮಲ್ಲಿ. ಸೊ ಸಾಸಿವೆ ಎಣ್ಣೆ ಕಾದಿದ ತಕ್ಷಣ ಸಾಸಿವೆನ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಸಿಡಿತಾ ಇದೆ, ಸೊ ಈ ಟೈಮ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಆಗಿ ಮಾಡಿ. ಸೊ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸೊ ಈಗ ಇದಕ್ಕೆ ಕಾಳನ್ನು ಸೇರ್ಸೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಕೂಡ ಹಸಿ ವಾಸನೆ ಹೋಗಿರುತ್ತೆ. ಸೊ ಕಾಳುಗಳನ್ನ ಹಾಕ್ಕೊಂಡು ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಸೊ ಈಗ ನಾವು ಇದಕ್ಕೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ.
ಯಾವುದೇ ಹುಳಿ ಸಾಂಬಾರು ಮಾಡುವಾಗ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ, ಅದು ತುಂಬ ಬೇಗ ಬೇಯುತ್ತೆ. ಅದರಲ್ಲೂ ಹುರುಳಿ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗ ಬೇಯಿಸ್ಕೊಳ್ಳುತ್ತೆ. ಸೊ ಈಗ ಇದು ಬೇಯ್ತಿರಲಿ ಅಷ್ಟೊತ್ತಿಗೆ ನಾನು ಖಾರನ ರುಬ್ಕೊಂಬರ್ತೀನಿ, ಆರ್ಕೊಂಡಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಕಾಳೆಲ್ಲ ಸಿಪ್ಪೆ ಬಿಡುವಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ನಾವು ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆನೇ ಹಾಕೋಣ. ಸೊ ಹುಳಿ ಸಾಂಬಾರಿಗೆ ಸ್ವಲ್ಪ ಮಸಾಲೆ ತರಕಾರಿ ಆಗಿರಬೇಕಂತ ನಾನು ಹೋದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಸೋಂಪು ಹಾಕಿ ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಮಸಾಲೆನೇ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀವು ತೆಳ್ಳಗೆ ಬೇಕಾದರೆ ಮಾಡ್ಕೋಬೋದು, ಚಪಾತಿ ರೋಟಿ ಇಲ್ಲ ದೋಸೆಗೆ ಬೇಕಾದರೆ, ಇಲ್ಲಾಂದರೆ ಗಟ್ಟಿಗೆ ಮಾಡಿ ಇದು ಸ್ವಲ್ಪ ಸಾರಿ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ರೋಟಿ ದೋಸೆಗೆಲ್ಲ ಆಗುತ್ತೆ, ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ. ಸೊ ಮಸಾಲೆ ಹಾಕಿದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ಅದು ವೀಡಿಯೋ ಮಿಸ್ ಆಗಿತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ವಿಶಿಲ್ನ ಕ್ಲೋಸ್ ಮಾಡೋಣ. ಸೊ ಇದೀಗ 4 ವಿಶಿಲ್ ಬರಬೇಕು. ಸೊ 4 ವಿಶಿಲ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಹುರುಳಿ ಕಾಳು. ಸೊ ಅದಾದಮೇಲೆ ನಾನು ನಿಮಗೆ ಟೆಕ್ಸ್ಚರ್ನ ತೋರಿಸ್ತೀನಿ. ಈಗ 3 ವಿಶಿಲ್ ಆಗಿದೆ. ಸೊ ನಾನು ಓಪನ್ ಮಾಡ್ತಾ ಇದ್ದೀನಿ ಇದನ್ನ. ಸೊ ನೋಡ್ತಿರ್ಬೋದು ಬದನೆಕಾಯಿಲ್ಲ ಚೆನ್ನಾಗಿ ಬೆಂದಿದೆ. ಸೊ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. 3 ಇಲ್ಲ 4 ವಿಶಿಲ್ ಹೊಡೆಸಿ ತುಂಬ ಚೆನ್ನಾಗಿ ಕಾಳು ಇನ್ನೂ ನುಣ್ಣಗೆ ಬೇಯಬೇಕು ಅನ್ನೋರು 4 ವಿಶಿಲು ಸಾಕು, ಇಷ್ಟು ಅನ್ನೋರು 3 ವಿಶಿಲ್ ಹೊಡೆಸಿದ್ರೆ ಸಾಕಾಗುತ್ತೆ. ಸೊ ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ಇನ್ನೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಗೆ ಅನಿಸೋ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.